ಓಕೆ ಸರ್. ಹ್ಯಾಪಿ ಇಂಡಿಪೆಂಡೆನ್ಸ್. ಇವತ್ತು 75ನೇ ವರ್ಷದ ಒಂದು ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಿಜಕ್ಕೂ ನಾವೆಲ್ಲರೂ ಒಂದು ಹೆಮ್ಮೆಯಿಂದ ಹೇಳ್ಕೋಬಹುದು, ಇವತ್ತು ಏನು ಈ 75 ವರ್ಷದ ಆಚರಣೆ ಮಾಡ್ತಾ ಇದ್ದೀವಿ. ಇದರ ಹಿಂದೆ ತುಂಬಾ ಜನ ಹೀರೋಗಳೇನಂತೀವಿ, ನಮ್ಮ ಫ್ರೀಡಮ್ ಫೈಟರ್ ಏನಂತೀವಿ, ನಿಜಕ್ಕೂ ನಮಗೆ ಇವತ್ತು ಸ್ವತಂತ್ರವಾಗಿ ಮಾತಾಡೋಕ್ಕೆ ಅಥವಾ ಇಂಡಿಪೆಂಡೆಂಟ್ ಮಾತಾಡೋಕ್ಕೆ ನಮಗೆ ಇವತ್ತು ಭಾರತದಲ್ಲಿ ಒಬ್ಬರೊಬ್ಬರ ಹೆಸರು ಹೇಳೋಕ್ಕೆ, ಮಹಾತ್ಮ ಗಾಂಧಿ ಆಗಿರ್ಬೋದು ಅಥವಾ ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಕಿತ್ತೂರು ಚೆನ್ನಮ್ಮ ಆಗಿರ್ಬೋದು, ಬೇರೆ ಬೇರೆ ಹೆಸರುಗಳು ಇನ್ನೂ ನಾನಾ ಗಣ್ಯರಿದ್ದಾರೆ. ನಿಜಕ್ಕೂ ಒಂದು ನಾವು ಭಾರತದಲ್ಲಿ ಜನಿಸಿ ಭಾರತ ಕರ್ನಾಟಕದಲ್ಲಿದ್ದು ಈ ಒಂದು 75 ವರ್ಷ, ಯಾಕಂದರೆ ಎಷ್ಟೇ ಜನ್ರೇಷನ್ ಚೇಂಜ್ ಆಗ್ಬೋದು, ಎಷ್ಟೇ ಜನ್ರೇಷನ್ ಬಂದು ಹೋಗ್ಬೋದು, ಇದು ಸಾವಿರಾರು ವರ್ಷಗಳ ಉಳಿತಕ್ಕಂಥ ಒಂದು ದಿನ. ಹಾಗಾಗಿ ಈ ಒಂದು ದಿನವನ್ನು ನಾನು ನೆನೆಸ್ಕೊಂಡು ನಮ್ಮ ಏನು ನಾವು ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡ್ತಕ್ಕಂಥ ಎಲ್ಲ ವ್ಯಕ್ತಿಗಳು ನೆನೆಯೋ ಒಂದು ದಿನ. ಯಾಕಂದರೆ ನಾವು ಮರ್ತೋಗ್ಬಿಡ್ತೀವಿ, ಎಲ್ಲೋ ಒಂದು ಕಡೆ 26 ಜನವರಿ ಬಂದಾಗ ಅಥವಾ ಆಗಸ್ಟ್ 15 ಬಂದಾಗ ಕೆಲವರು ಹೆಸರು ಮಾತ್ರ ನೆನಪು ಮಾಡ್ಕೋತೀವಿ. ನಿಜಕ್ಕೂ ಅವ್ರನ್ನ ಈ 2 ದಿನ ಮಾತ್ರ ನೆನಪು ಮಾಡ್ಕೋಬಾರ್ದು, 365 ಡೇಸನ್ನು. ಯಾಕೆಂದರೆ ನಮ್ಗೆ ಗೊತ್ತಿದೆ, ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಎಷ್ಟೋ ಜನ ಮಕ್ಕಳಿಗೆ ಹೋಗ್ತಾ 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 ಮಕ್ಕಳಿಗೆ ಗೊತ್ತಾಗ್ತಾ ಇಲ್ಲ, ನಾವು ಪೇರೆಂಟ್ಸ್ ಆಗಿರ್ಬೋದು ಅಥವಾ ಹಿರಿಯರಾಗಿರ್ಬೋದು, ನಮ್ಮ ಭಾರತದ ಬಗ್ಗೆ ಅಥವಾ ನಮ್ಮ ನೇಷನ್ ಬಗ್ಗೆ ಹೇಳಿಕೊಡೋದು ತುಂಬ ಕಡಿಮೆ ಆಗ್ತಾ ಇದೆ. ಹಾಗಾಗಿ ನಾನು ಎಲ್ಲರ ಹತ್ರ ಹೇಳೋದೇನಪ್ಪ ಅಂದರೆ, ಭಾರತ ಅಂದರೆ ನಮ್ಮ ಒಂದು ಹುಟ್ಟೂರು, ನಾವು ಭಾರತದಲ್ಲಿ ಹುಟ್ಟಿದ್ದೇ ನಮ್ಮದು ಒಂದು ಹೆಮ್ಮೆ ಇದೆ. ಹೀಗಾಗಿ ನಾಡಿನ ಸಮಸ್ತ ಜನತೆಗೂ ನಾನು ಇನ್ನೊಂದು ಬಾರಿ 75ನೇ ಇಂಡಿಪೆಂಡೆನ್ಸ್ ವಿಶಸ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಹೀಗಾಗಿ ಎಲ್ಲರೂ ಒಳ್ಳೆಯದಾಗಲಿ, ಎಲ್ಲರೂ ಬೇಗ ಈ ಕರೋನಾ ಮುಕ್ತರಾಗಲಿ, ನಮ್ಮ ಭಾರತದ ಈ ಕರೋನಾದಿಂದ ಹೊರಗಡೆ ಬರೋಣ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು.